ಓಕೆ, ಹಿಂಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ 29 ಸ್ಟೇಟ್ಸ್ ಅಂದ್ರೆ ರಾಜ್ಯಗಳು ಮತ್ತು 7 ಯೂನಿಯನ್ ಟೆರಿಟರೀಸ್ ಅಂದ್ರೆ ಕೇಂದ್ರಾಡಳಿತ ಪ್ರದೇಶಗಳಿವೆ. ಈ 7 ಯೂನಿಯನ್ ಟೆರಿಟರೀಸ್ ಯಾವುದು ಅಂದ್ರೆ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್, ಚಂಡೀಗಢ್, ದಾಮನ್ ಅಂಡ್ ದಿಯೂ, ದಾದ್ರಾ ನಾಗರ್ ಹವೇಲಿ, ನ್ಯೂ ಡೆಲ್ಲಿ, ಲಕ್ಷದ್ವೀಪ್ ಐಲ್ಯಾಂಡ್ಸ್ ಮತ್ತೆ ಪಾಂಡಿಚೇರಿ. ಯಾಕಪ್ಪ ಸ್ಥಾನಿಕ ನಮಗೆ ಬೆಳಗ್ಗೆ ಸೋಷಿ ಸುಡಿ ಪಾಠ ಮಾಡ್ತಾಳೆ ಅಂತ ಯೋಚಿಸ್ತಾ ಇದ್ದೀರಾ? ನಾನು ಯಾಕೆ ಇದೆಲ್ಲ ಹೇಳ್ತಿದ್ದೀನಿ ಅಂದ್ರೆ, ಈಗ ನಾನು ಬ್ಯಾಂಗ್ಳೂರ್ ಕೆಂಪೇಗೌಡ ಏರ್ಪೋರ್ಟ್ ಅಲ್ಲಿ ಇದ್ದೀನಿ. ಈ 7 ಯೂನಿಯನ್ ಟೆರಿಟರೀಸ್ ಅಲ್ಲಿ ಒಂದಾಗಿರುವಂತ ಯೂನಿಯನ್ ಟೆರಿಟರಿ ಪಾಂಡಿಚೇರಿಗೆ ನಾವೀಗ ಹೋಗ್ತಾ ಇದ್ದೀವಿ. ಐ ಆಮ್ ಸೋ ಎಕ್ಸೈಟೆಡ್, ಯಾಕಂದ್ರೆ ಇದು ಫಸ್ಟ್ ಫ್ಲೈಟ್. ನಾನು ರಿಯಾಕ್ಷನ್ಸ್ ನೋಡಕ್ಕೆ ಮತ್ತೆ ಪಾಂಡಿಚೇರಿ ನೋಡಕ್ಕೆ ತುಂಬಾ ಕ್ಯೂರಿಯಸ್ ಆಗಿದ್ದೀನಿ. ಬನ್ನಿ, ನೀವು ನಮ್ಮ ಜೊತೆ ಪಾಂಡಿ ನೋಡಿ. ಪಾಂಡಿಚೇರಿ, ಪಾಂಡಿಚೇರಿ ನನ್ನ ಹೆಸರು ಪುದುಚೇರಿ. ಇದು 1954 ವರೆಗೆ ಫ್ರೆಂಚ್ ಕಾಲೋನಿ ಆಗಿತ್ತು. ಆಮೇಲೆ 1962 ನಲ್ಲಿ ಒಂದು ಯೂನಿಯನ್ ಟೆರಿಟರಿ ಆಗಿ ನಮ್ಮ ದೇಶಕ್ಕೆ ಸೇರ್ಪಡೆ ಆಯಿತು. ಇಲ್ಲಿ ತುಂಬಾ ಬೀಚಸ್ ಗಳಿವೆ, ತುಂಬಾ ಟೂರಿಸ್ಟ್ ಪ್ಲೇಸಸ್ ಗಳಿವೆ. ಈಗ ನಾವು ಶ್ರೀ ಅರಬಿಂದೋ ಆಶ್ರಮ. ಇದು ಒಂದು ಆಧ್ಯಾತ್ಮಿಕ ಕೇಂದ್ರ ಅಂದ್ರೆ ಸ್ಪಿರಿಚುವಲ್ ಕಮ್ಯುನಿಟಿ. ಇದನ್ನ ನಮ್ಮ ದೇಶದ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಆದಂತಹ ಶ್ರೀ ಅರಬಿಂದೋ ಅವರು ಸ್ಥಾಪನೆ ಮಾಡಿದ್ದಾರೆ. ಇದರ ಜೊತೆ ಈ ಆಶ್ರಮ ಕಟ್ಟೋಕೆ ಶ್ರಮಿಸಿದವರು ಕರೆಯಲ್ಪಡುವರು ಶ್ರೀ ಅರಬಿಂದೋ ಅವರದು ಸಮಾಧಿ ಕೂಡ ಇದೆ. ಮತ್ತೆ ಮೊಬೈಲ್ ಫೋನ್ಸ್ ನ ಅಲೌ ಮಾಡಲ್ಲ, ಹಾಗಾಗಿ ತುಂಬಾ ಪೀಸ್ಫುಲ್ ಆಗಿದೆ. ನೀವು ಬಂದು ಇಲ್ಲಿ ಮೆಡಿಟೇಷನ್ ಮಾಡಿ, ತುಂಬಾ ಪೀಸ್ಫುಲ್ ಆಗಿದೆ. ಈಗ ನಾವು ಒಂದು ಚರ್ಚ್ ಬಂದಿದ್ದೀವಿ. ಈ ಚರ್ಚ್ ಹೆಸರು ಲೇಡಿಸ್ ಆಂಜಲ್ಸ್ ನಾಟ್ರ ಡ್ಯಾಮ್ಸ್ ಚರ್ಚ್. ನನಗಾಗಲೇ ಹೇಳಿದಾಗೆ ಪಾಂಡಿಚೇರಿ ಮುಂಚೆ ಒಂದು ಫ್ರೆಂಚ್ ಕಾಲೋನಿ ಆಗಿತ್ತು. ಸೊ ಈ ಚರ್ಚ್ ಫ್ರೆಂಚ್ ಆರ್ಕಿಟೆಕ್ಚರ್ ಇರೋ ಚರ್ಚ್. ಇದು ಗಾಂಧಿ ಸ್ಟ್ಯಾಚ್ಯೂ ಹತ್ರ ಇದೆ. ಬೇಕಂದ್ರೆ ಚಿನಂಬಾರ್ ಬೋಟ್ ಹೌಸ್ ಇಂದ ಒಂದು ಮೋಟರ್ ಬೋಟ್ ಅಲ್ಲಿ ಬರಬೇಕು. ಮತ್ತೆ ಇಲ್ಲಿ ಬಂದ್ರೆ ತುಂಬಾ ವಾಟರ್ ರೈಡ್ಸ್ ಇರುತ್ತೆ. ಇಲ್ಲಿ ನೀವು ಬಂದು ಒಂದು ಸೀ ಅಡ್ವೆಂಚರ್ ಮಾಡಿ. ಅವರು ಶಾಂತಿಗಾಗಿ ಕಟ್ಟಿಸಿದ್ರು. ಇದನ್ನ ಸಿಟಿ ಆಫ್ ಡಾನ್ ಅಂತಾನು ಕರೀತಾರೆ. ಅಲ್ಲಿ ನೋಡ್ತಿದ್ರಲ್ಲ ಗೋಲ್ಡನ್ ಡೂ, ಅದೇ ಮಾತ್ರಿ ಮಂದಿರ್. ಅದ್ರೊಳಗೆ ಮೆಡಿಟೇಷನ್ ಮಾಡಕ್ ಜಾಗ ಇದೆ. ಅದು ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ. ಅದ್ರ ಸುತ್ತ ಗ್ರೀನ್ರಿ ಇದೆ, ಅದು ನೋಡಕ್ ತುಂಬಾ ಚೆನ್ನಾಗಿದೆ. ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ಸ್ ಮಾಡಿ. ಥ್ಯಾಂಕ್ ಯು ಗೈಸ್. ಯುವರ್ ಆಂಕರ್ ಸಾನಿಕಾ ಇಸ್ ಸೈನಿಂಗ್ ಆಫ್. ಬೈ.